ನಮಸ್ತೆ ಕರ್ನಾಟಕ, ಅಮ್ಮನ ಕೈ ರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ಇವತ್ತು ರುಚಿಯಾದ ಕ್ಯಾಬೇಜ್ ಮತ್ತು ಬೀನ್ಸಿಂದ ನಾನು ರುಚಿಯಾದ ಸೈಡ್ ಡಿಶ್ ಮಾಡಿ ತುಂಬ ಟೇಸ್ಟಾಯಿತು. ರೈಸು ಅನ್ನ ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಚಪಾತಿ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಮನೇಲಿ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಇದು. ಮತ್ತು ನೈಟ್ ಡಿನ್ನರು ಮಾಡ್ಕೋಬೋದು, ಮತ್ತು ಲಂಚ್ ಟೈಮ್ ಲಂಚ್ ಬಾಕ್ಸ್ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅದರ ಬಗ್ಗೆ ಇದರ ರುಚಿಯಾದ ಸೈಡ್ ಡಿಶ್ ಯಾವ ರೀತಿ ಮಾಡೋದು ಅಂತ ಇವರು ನನಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ವಿಡಿಯೋದ ಪ್ಲೀಸ್ ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಲೈಕನ್ನು ಕ್ಲಿಕ್ ಮಾಡಿ. ನೋಡಿ, ಇವತ್ತು ನಾನು ಕ್ಯಾಬೇಜ್ ಮತ್ತು ಬೀನ್ಸನ್ನು ಬಳಸ್ಕೊಂಡು ನಾನು ಒಳ್ಳೆ ಸೈಡ್ ಡಿಶ್ ಮಾಡ್ತಾ ಇದ್ದೀನಿ. ಊಟದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇದು, ಮನೇಲಿ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ನಾನು ಇಲ್ಲಿ ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ವಾಶ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಎರಡನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರಲ್ಲಿ ಹಾಕ್ಕೊಡಿ, ಕುಕ್ಕರಲ್ಲಿ ಒಂದು ಪ್ರೆಷರ್ ಉಳಿಸ್ಕೊಂಡ್ರೆ ಸಾಕಿದು. ನೋಡಿ, ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಗ್ಲಾಸ್ ಆದಷ್ಟು ನೀರು ಹಾಕ್ಕೊಳ್ಳಿ, ಸಾಕು. ಈಗ ಇದು ನಾನು ಇದು ಕ್ಲೋಸ್ ಮಾಡಿ ಒಂದು ಪ್ರೆಷರ್ ಉಳಿಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ. ನೋಡಿ, ಒಂದು ಪ್ರೆಷರ್ ಉಳಿಸಿದೆ, ಚೆನ್ನಾಗಿ ಬೆಂದಿರೋದು. ಇಷ್ಟು ಬೆಂದರೆ ಸಾಕು. ನೋಡಿ, ಇಷ್ಟು ಬೆಂದರೆ ಸಾಕು. ಈಗ ಇದಕ್ಕೆ ನಾವೊಂದು ಒಗ್ಗರಣೆ ಹಾಕ್ಕೊಡೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಪ್ಯಾನ್ಗೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಒಂದು ಟೀ ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಒಂದು ಟೀ ಸ್ಪೂನ್, ಕಡಲೆ ಬೇಳೆ ಒಂದು ಟೀ ಸ್ಪೂನ್, ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಣಮೆಣಸಿನಕಾಯಿನ ಹಾಕ್ಕೊಡ್ತಾಯಿದ್ದೀನಿ. ಒಂದು ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಕ್ಯಾಬೇಜ್ ಮತ್ತು ಬೀನ್ಸನ್ನ ಹಾಕ್ಕೊಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾವು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟಾಗಿರುತ್ತೆ ಇದು. ಸೈಡ್ ಡಿಶ್ಗೋಸ್ಕರ ತೊಗೊಳ್ಳಿ, ರೈಸು ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ಗೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಚಪಾತಿ ಕೂಡ ತುಂಬ ಟೇಸ್ಟಾಗಿರುತ್ತೆ. ಆಗಿದೆ, ಇದು ಎಲ್ಲ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಬೀನ್ಸ್ ಮತ್ತು ಕ್ಯಾಬೇಜ್ ಬಳಸಿ ರುಚಿಯ ಸೈಡ್ ಡಿಶ್ಶು ಮಾಡಿದ್ದೀನಿ, ತುಂಬ ಟೇಸ್ಟ್ ಐತೆ, ರೆಡಿಯಾಗಿದೆ ಇದು. ಇದನ್ನು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇದೇ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.